ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ವಿಲೇಜ್ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನೋಡ್ತಾ ಇದ್ದೀರಲ್ವ, ಶುಕ್ರವಾರದ ಪೂಜಾ. ಇದು ಬಂದು ಉಪ್ಪಿನ ದೀಪ, ನಾನು ಈ ರೀತಿಯಾಗಿ ಹಚ್ಚಿದ್ದೀನಿ. ಮಣ್ಣಿನ ಮಡಿಕೆಯಲ್ಲಿಯೂ ಕೂಡ ಹಚ್ತಾರೆ. ನಾನು ತಾಮ್ರದ ಪ್ಲೇಟ್ ಇಟ್ಟು ಮೇಲ್ಗಡೆ ಈ ರೀತಿ ಹಚ್ಚಿದ್ದೀನಿ, ಯಾಕಂದರೆ ನನಗೆ ಅದನ್ನು ತರೋಕ್ಕೆ ಅಷ್ಟು ಟೈಮ್ ಸಿಕ್ಕಿಲ್ಲ. ಹಾಗಾಗಿ ಇದನ್ನು ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಏನಂತೇಳಿ ನೀವು ಕೇಳ್ಬೋದು. ನಾನು ಅಂದ್ಕೊಂಡಿರೋದಂದರೆ ನಾವು ಮಾಡೋ ಕೆಲಸದಲ್ಲಿ ಸಕ್ಸಸ್ ಸಿಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ನಾವು ಒಳ್ಳೆಯದಾರಿಗೆ ಹೋದರೆ ಒಳ್ಳೆಯದೇ ಆಗುತ್ತೆ, ಹಾಗೆ ಒಳ್ಳೆಯದನ್ನೇ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಾನು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಸಿಗಲಿ ಅಂತೇಳಿ ಕೇಳ್ಕೊತೀನಿ ಅಷ್ಟೇ. ಅದು ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಡೀಟೇಲಾಗಿ ಏನಾದರೂ ನಾನು ಅಂದ್ಕೊಂಡಿದ್ದೆಲ್ಲ ಆಯ್ತಂದರೆ ನಿಮ್ಗೆ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ಆಯಿತಾ? ಇವಾಗ ಸೊ ಫ್ರೆಂಡ್ಸ್, ಇದು ಬಂದು ಅಂಗಡಿಯಲ್ಲಿ ಪೂಜೆ. ಇದನ್ನು ಕೂಡ ನೀರು ಚೇಂಜ್ ಮಾಡಿ ಶುಕ್ರವಾರ ದಿನ ಅಂಗಡಿಯಲ್ಲಿ ಕೂಡ ಪೂಜೆ ಮಾಡ್ತೀವಿ, ಯಾಕಂದರೆ ನಮ್ಮ ಮನ ಶಾಂತಿ ಚೆನ್ನಾಗಿರ್ಬೇಕನ್ನೋದು ನಾವು ಪೂಜೆ ಮಾಡೋದಲ್ವ. ಹಾಗಾಗಿ ಅಂಗಡಿಯಲ್ಲಿ ಧನಲಕ್ಷ್ಮಿ ಪೂಜೆ ಮತ್ತು ಮನೆಯಲ್ಲಿ ಈ ರೀತಿ ಮನೆ ದೇವರ ಪೂಜೆ ಮತ್ತು ಉಪ್ಪಿನ ದೀಪನೂ ಕೂಡ ಹಚ್ತಾ ಇದ್ದೀವಿ. ನೆಕ್ಸ್ಟ್ ಬಂದು ಇವತ್ತಿನ ಊಟಕ್ಕೆ ಬಿಳಿ ಜೋಳದ ರೊಟ್ಟಿ ಹಾಗೂ ಮಿಕ್ಸ್ಡ್ ವೆಜಿಟೇಬಲ್ಸ್ ಕರಿ ಅಂತಲೇ ಹೇಳ್ಬೋದು. ಎಲ್ಲ ವೆಜಿಟೇಬಲ್ಸ್ ಒಂದೊಂದು ಉಳಿದಿತ್ತಲ್ವ, ಅದನ್ನೆಲ್ಲ ಹಾಕಿ ಈ ರೀತಿ ಮಿಕ್ಸ್ ವೆಜಿಟೇಬಲ್ಸ್ ಥರ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದು ಬಾಣಲಿ ತೋರಿಸಿದ್ನಲ್ವ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಂದು, ಹಾಗೆ ಬೇಗನೆ ಕುಕ್ ಆಗುತ್ತೆ, ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಇವಾಗ ಆ್ಯಕ್ಚುಲಿ ಇದು ಮೊನ್ನೆ ಬುಧವಾರದ ವೀಡಿಯೋ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಜಾಸ್ತಿ ಮಳೆನೇ ಆಗ್ತಾ ಇದೆ. ಇವಾಗ ಮುಂದಕ್ಕೇನು ಇಟ್ಟಿರ್ತಾರಲ್ವ ಫ್ರೆಂಡ್ಸ್, ಅಂದರೆ ಇದು ದಿನದಿಂದ 15 ದಿನ ಮುಂಚೆನೇ ಇಟ್ಟಿರ್ತಕ್ಕಂಥ ಬೆಳೆಗಳಿಗೆ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ತಂಪು ಜಾಸ್ತಿ ಆಗಿದೆ, ಈ ಮಳೆ ನಿಂತರೆ ಎಲ್ಲರೂ ಗೊಬ್ಬರ ಎಣ್ಣೆ ಎಲ್ಲ ಹೊಡೆದು ಕ್ಲೀನಾಗಿ ಮಾಡ್ಕೊಳ್ತಾರೆ. ಈ ವರ್ಷ ಹೇಳಬೇಕಂದ್ರೆ ಮಳೆ ಕೂಡ ಚೆನ್ನಾಗಾಗಿದೆ, ರೈತರು ಕೂಡ ತುಂಬಾ ಖುಷಿಯಾಗಿದ್ದಾರೆ. ದೇವರು ಅವರು ಬೆಳೆದಂಥ ಬೆಳೆಗೆ ಒಳ್ಳೆ ರೇಟನ್ನು ಕೊಡಲಿ ಅಂತೇಳಿ ಕೇಳ್ಕೊತೀನಿ ಅಷ್ಟೇ. ಫ್ರೆಂಡ್ಸ್, ಹಾಗೆಯೇ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇದ್ದೀರಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟು ಬಿಸ್ನೆಸ್, ಹೋಮ್ ಬಿಸ್ನೆಸ್ ಐಡಿಯಾನ ಹೇಳ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಇದು ಚಕ್ಕಲಿ ರೈಸ್ ಫ್ಲೋರಿಂದ ಮಾಡಿರೋದು. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಸ್ವಲ್ಪನೇ ಬೇಕಾಗುತ್ತೆ. ಇವತ್ತಿನ ಕಾಲದಲ್ಲಿ ನಮಗೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ, ಇಂಡಿಪೆಂಡೆಂಟಾಗಿ ಬದುಕಬೇಕು, ನಾವೂ ಕೂಡ ಏನೋ ಸಂಪಾದನೆ ಮಾಡಬೇಕು, ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲಾರ್ದವರು ಈ ರೀತಿ ಹೋಮ್ ಪ್ರಾಡಕ್ಟ್ ಕೂಡ ಮಾಡಿ ನಿಮ್ಮ ಬಿಸ್ನೆಸ್ಸನ್ನ ಮನೆಯಲ್ಲೇ ಕೂಡ ಸ್ಟಾರ್ಟ್ ಮಾಡ್ಬೋದು. ರೊಟ್ಟಿ ಬಿಸ್ನೆಸ್ ಆಗಿರ್ಬೋದು, ಈ ರೀತಿ ಸ್ವೀಟ್ಸ್ ಆಗಿರ್ಬೋದು, ಮತ್ತು ಚಕ್ಲಿ ಐಟಮ್ಸ್ಗಳಾಗಿರ್ಬೋದು, ಖಾರ ಐಟಮ್ಸ್ಗಳಲ್ಲೇ ತುಂಬಾ ವೆರೈಟೀಸ್ಗಳಿದೆ ಫ್ರೆಂಡ್ಸ್. ನಮ್ಮ ಕೈಯಿಂದ ನಾವು ಯಾವುದೇ ಎಲ್ಲರೂ ಪರ್ಫೆಕ್ಟಾಗಿ ಕಲ್ತಿರೋದಿಲ್ಲ. ನಾವು ಒಂದನ್ನು ಸ್ಟಾರ್ಟ್ ಮಾಡಿದ್ರೆ ಅದು ತಾನಾಗೆ ತಗೊಂಡೋಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ಹಾರ್ಡ್ ವರ್ಕ್ ಇರಬೇಕು, ಹಾಗೆ ತುಂಬಾ ಪೇಶನ್ಸ್ ಇರಬೇಕು, ಆವಾಗ ಮಾತ್ರ ನಾವು ನಮ್ಮ ಬಿಸ್ನೆಸ್ನ ಮುಂದೆ ತರೋಕ್ಕೆ ಸಾಧ್ಯ. ಇದು ಬಂದು ಫ್ರೆಂಡ್ಸ್ ನಾವು ಇಲ್ಲೇ ತೊಗೊಳ್ತೀವಿ, ಎಲ್ಲಿಂದ ರಾಯಚೂರಿಂದ, ರಾಯಚೂರು ಪ್ರಾಡಕ್ಟ್ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ತುಂಬ ಜನ ವರ್ಕರ್ಸ್ ಹೋಮ್ ಪ್ರಾಡಕ್ಟ್ಸ್ನ ಮಾಡ್ತಾರೆ ಫ್ರೆಂಡ್ಸ್ ರಾಯಚೂರಲ್ಲಿ, ಹೋಲ್ಸೇಲ್ ಅಂಗಡಿಗಳಿಗೆ ತಂದು ಹಾಕ್ತಾರೆ. ಯಾವುದೇ ಸ್ವೀಟ್ಸ್ನ ತೊಗೊಳ್ಳಿ, ಅಡ್ರೆಸ್ ಬಂದರೆ ರಾಯಚೂರು ಅಂತ ಇರುತ್ತೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ, ಇದರಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತೇಳಿ. ರೊಟ್ಟಿ ಬಿಸ್ನೆಸ್ ಕೂಡ ತುಂಬಾ ಲಾಭ ಇದೆ, ಅದನ್ನು ಕೂಡ ಮಾಡೋಕ್ಕೆ ತುಂಬಾ ಪೇಶನ್ಸ್ ಇರಬೇಕಷ್ಟೇ. ಇದು ಬಂದು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಪರಮಾನ್ನ ಮಿಕ್ಸರ್ ಖಾರ ಚಕ್ಲಿ ಅಂತೇಳಿ ಅವರು ಈ ರೀತಿ ಚಕ್ಲಿ ಐಟಮ್ಸ್ಗಳು ಒಂದು 5-6, ಮತ್ತು ಖಾರ ಬೇರೆ ಥರ ಮಾಡ್ತಾರೆ, ಮತ್ತು ಉದ್ದುದ್ದ ಇರೋ ಖಾರಗಳು ಬೇರೆ ಅಂತ ಒಂದು 10 ಐಟಮ್ಸ್ ಇದೆ ಅಂತಲೇ ಹೇಳ್ಬೋದು. ಅದು ಸ್ಪೆಷಲಾಗಿ ಚಕ್ಲಿಯಲ್ಲಿನೇ ಪರಮಾನ್ನ ಅಂತೇಳಿ ಹೆಸರಿಟ್ಟಿದ್ದಾರೆ ಅವರು. ಹೋಮ್ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ. ಇದು ಬಂದು ಇವಾಗ ನಂಬರ್ 1 ಕ್ವಾಲಿಟಿ ಅಂತಲೇ ಹೇಳ್ಬೋದು. ಈ ರೀತಿ ಮಾಡಿ ಸೇಲ್ ಮಾಡ್ತಾರೆ. ನೀವು ಇದನ್ನು ನಮಗೆ ಯಾವ ರೀತಿ ತಲುಪಿಸ್ತಾರೆ ಅಂದರೆ, ಅವರು ಹೋಲ್ಸೇಲ್ ಅಂಗಡಿಗಳಿಗೆ ಕೊಟ್ಟಿರ್ತಾರೆ, ಅಲ್ಲಿಂದ ವ್ಯಾನ್ ಇರೋರು ಅಥವಾ ನಾವೇ ಹೋಗಿನೂ ಕೂಡ ತರ್ತೀವಿ. ವ್ಯಾನ್ ಇರುತ್ತೆ, ವ್ಯಾನ್ ಇದ್ದವರು ಬ್ರೆಡ್ಡು ಬಿಸ್ಕಿಟ್ಸ್ ಎಲ್ಲ ತೊಗೊಂಡ್ಬರ್ತಾರಲ್ವ, ಎಲ್ಲ ಸ್ವೀಟ್ ಐಟಮ್ಸ್ ಎಲ್ಲ ತೊಗೊಂಡ್ಬಂದು ವ್ಯಾನಿಂದ ನಮಗೆ ವಾರ ವಾರ ಹಾಕಿ ಹೋಗ್ತಾರೆ. ಈ ರೀತಿ ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಕೂಡ ವ್ಯಾನ್ ಇದೆ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಬೋದು. ಎಲ್ಲನೂ ಸ್ವೀಟ್ ಐಟಮ್ಸ್ಗಳನ್ನು ದೊಡ್ಡ ದೊಡ್ಡ ಹೋಲ್ಸೇಲ್ ಅಂಗಡಿಗಳಿಂದ ತಂದು ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಅಂಗಡಿಗಳಿಗೆ ಹಾಕಿ ಹೋಗ್ತಾರಂತಲೇ ಹೇಳ್ಬೋದು. ಈ ಬಿಸ್ನೆಸ್ ಕೂಡ ತುಂಬಾ ಲಾಭ ಕೊಡುತ್ತೆ ಫ್ರೆಂಡ್ಸ್, ಯಾವುದೇ ರೀತಿ ನಿಮಗೆ ಲಾಸ್ ಅಂತ ಆಗೋದಿಲ್ಲ. ಒಂದು ವಾರಕ್ಕೆ ನೀವು ಎಷ್ಟು ಸೇಲ್ ಮಾಡ್ತೀರಾ, ಒಂದು ವ್ಯಾನ್ ಇದೆಯಾ ಅದರಲ್ಲಿ ಎಲ್ಲ ಸ್ವೀಟ್ ಐಟಮ್ಸ್ಗಳಾಗಿರ್ಬೋದು, ಚಕ್ಲಿ ಕುರ್ಕುರೆ
ಎಲ್ಲನೂ ತೊಗೊಂಡು ಬಂದು ನೀವು ಹಳ್ಳಿಯಲ್ಲಿರ್ತಕ್ಕಂಥ ಅಂಗಡಿಗಳಿಗೆಲ್ಲ ಹೋದರೆ ಒಂದು ಅಂಗಡಿಯಿಂದ 1,000 2,000 ಈ ರೀತಿ ಆದರೆ ನಿಮಗೇನು ಬಂತು ತುಂಬಾ ಲಾಭ ಇದೆ ಫ್ರೆಂಡ್ಸ್, ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದರಲ್ಲಿ ನೀವೇನು ಜಾಸ್ತಿ ಹಾರ್ಡ್ ವರ್ಕ್ ಮಾಡೋದು ಬೇಕಾಗಿಲ್ಲ ಫ್ರೆಂಡ್ಸ್. ಹೋಗಿ ಹೋಲ್ಸೇಲ್ ಅಂಗಡಿಗಳಿಗೆ ಹೋಗಿ ಎಲ್ಲ ಸ್ವೀಟ್ ಐಟಮ್ಸ್ ಆಗಿರ್ಬೋದು ಅಥವಾ ಕುರ್ಕುರೆ ಐಟಮ್ಸ್ ಆಗಿರ್ಬೋದು ಎಲ್ಲನೂ ತೊಗೊಂಡು ಬಂದು ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದಷ್ಟೇ ನಿಮ್ಮ ಕೆಲಸ. ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀರ ಅವರು. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯ್ತಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಒಳ್ಳೆ ಟೈಮ್ ಅಂತೇಳಿ ನೋಡೋಕೆ ಹೋಗ್ಬೇಡಿ. ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವುದೇ ಟೈಮ್ ಆಗಲಿ ದಿನ ಆಗಲಿ ಬೇಕಾಗಿಲ್ಲ, ಇವತ್ತಿಂದನೇ ಸ್ಟಾರ್ಟ್ ಮಾಡ್ಬೋದು. ಇವಾಗ ಫ್ರೆಂಡ್ಸ್ ಮಳೆ ಬರ್ತಾ ಇದೆ, ಮಳೆ ಮುಗಿದ ತಕ್ಷಣ ಎಲ್ಲನೂ ಗೊಬ್ಬರ ಹಾಕಬೇಕು ಹೊಲಕ್ಕೆ. ಆನಂತರ ನಮ್ಮ ಹೊಲಕ್ಕೆ ಹೋದರೆ ಹೇಗಿದೆ ಹೊಲ ಅಂತೇಳಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೀಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.